ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18, ನಾನು ನವಿತಾ ಜೈನ್. ಚಂದ್ರಯಾನ 3 ಹಾದಿಯಲ್ಲಿ ಮತ್ತೊಂದು ಮೈಲಿಗಲ್ಲು. 2019 ಹಾರಿಸಿದ್ದ ಚಂದ್ರಯಾನ 2 ಜೊತೆ ಸಂಪರ್ಕವನ್ನ ಪಡೆದುಕೊಂಡಿದೆ. ಚಂದ್ರಯಾನ 2 ಆರ್ಬಿಟರ್ ಅನ್ನ ವಿಕ್ರಮ್ ಸಂಪರ್ಕ ಮಾಡಿದೆ. ಚಂದ್ರಯಾನ 3 ಹಾದಿಯಲ್ಲಿ ಮತ್ತೊಂದು ಮೈಲಿಗಲ್ಲು. ಈಗಾಗಲೇ 50 ಗಂಟೆಗಳು ಮಾತ್ರ ಬಾಕಿ ಇದೆ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ. ಎಲ್ಲಾ ಕಡೆ ಕಾತರ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಮೈಲಿಗಲ್ಲು. ಚಂದ್ರನಲ್ಲಿ ಲ್ಯಾಂಡಿಂಗ್ ವೇಳೆ ಹಳೆ ನೌಕೆ ಜೊತೆ ಈಗ ಸಂಪರ್ಕವನ್ನ ಮಾಡಿದೆ. ಚಂದ್ರಯಾನ 2 ಆರ್ಬಿಟರ್ಗೆ ಲ್ಯಾಂಡರ್ ಮಾಡ್ಯೂಲ್ ಸಂದೇಶವನ್ನ ರವಾನೆ ಮಾಡಿದೆ. 2019 ಕೂಡ ಚಂದ್ರನ ಸುತ್ತಾನೇ ಸುತ್ತುತ್ತಾ ಇದೆ ಚಂದ್ರಯಾನ 2 ಆರ್ಬಿಟರ್. ಚಂದ್ರಯಾನ 2 ವೇಳೆ ಆರ್ಬಿಟರ್ ಮಾತ್ರ ಸಕ್ಸಸ್ ಆಗಿತ್ತು, ಆದರೆ ಲ್ಯಾಂಡರ್ ಚಂದ್ರನಲ್ಲಿ ಇಳಿಯುವಂತಹ ಸಂದರ್ಭದಲ್ಲಿ ನಿಯಂತ್ರಣ ಕಳೆದುಕೊಂಡು ಕ್ರ್ಯಾಶ್ ಆಗಿತ್ತು. 4 ವರ್ಷಗಳಿಂದಲೂ ಕೂಡ ಚಂದ್ರಯಾನ 2 ಆರ್ಬಿಟರ್ ಚಂದ್ರನ ಕಕ್ಷೆಯನ್ನ ಸುತ್ತುತ್ತಾನೆ ಇದೆ. ಇದೀಗ ವಿಕ್ರಮ್ ಲ್ಯಾಂಡರ್ ಜೊತೆ ಹಳೆ ಆರ್ಬಿಟರ್ ಸಂವಹನ ನಡೆಸಿರೋದು ಇನ್ನಷ್ಟು ಖುಷಿಯ ವಿಚಾರ, ಮತ್ತೊಂದು ಮೈಲಿಗಲ್ಲು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಸ್ರೋ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು, ಇದು ಮೈಲಿಗಲ್ಲು ಅಂತಾನೆ ಹೇಳಲಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ, ಕಾತರದಿಂದ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಇಸ್ರೋದ ಮೈಲಿಗಲ್ಲು. ಯಾವ ರೀತಿಯಾಗಿ ಈಗ ಈ ಒಂದು ಆರ್ಬಿಟರ್ ವಿಕ್ರಮ ಆ ಒಂದು ಸಂವಹನವನ್ನ ನಡೆಸಿರುವಂತದ್ದು, ಈಗಾಗಲೇ ಆರ್ಬಿಟರ್ ಕಕ್ಷೆಯ ಸುತ್ತ ಸುತ್ತುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ನಂತರದ ಈಗ ಈ ಒಂದು ಸಂವಹನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ? ನವಿತಾ, ಒಂದು ಕಡೆಯಲ್ಲಿ ನಟ ಸೋ ಕಾಲ್ಡ್ ರಾಜಕಾರಣಿ ಪ್ರಕಾಶ್ ರೈ ರೀತಿಯಾಗಿರ್ತಕ್ಕಂಥವರು ಇಸ್ರೋದ ಕಾಲೆಳೆಯುವಂತ ಪ್ರಯತ್ನವನ್ನ ಮಾಡುವಂಥದ್ದು, ಭಾರತದ ಸಾಧನೆಯನ್ನ ಅತ್ಯಂತ ಕೀಳು ಮಟ್ಟದಲ್ಲಿ ವ್ಯಕ್ತಪಡಿಸುವಂತ ಕಾರ್ಟೂನ್ಗಳನ್ನ ಶೇರ್ ಮಾಡುವಂತದ್ರಲ್ಲಿ ನಿರತರಾಗಿದ್ರೆ, ಇನ್ನೊಂದು ಕಡೆಯಿಂದ ಇಸ್ರೋ ಇವತ್ತು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡ್ತಾ ಇದೆ, ಮತ್ತೊಂದು ಇಡೀ ವಿಶ್ವಕ್ಕೆ ಬೆರಗು ಮೂಡಿಸುವಂತಹ ಒಂದಿಷ್ಟು ಸಾಧನೆಗಳನ್ನ ಮಾಡೋದಕ್ಕೆ, ಆ ಒಂದು ಗುರಿಯನ್ನ ಮುಟ್ಟೋದಕ್ಕೆ ಈಗ ಸನ್ನದ್ಧವಾಗಿರ್ತಕ್ಕಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಗಮನಿಸೋದಾದ್ರೆ ಇವತ್ತು ಮತ್ತೊಂದು ಅಚ್ಚರಿಯ ವಿಷಯ ಆಗಿರ್ತಕ್ಕಂಥದ್ದು ಏನಂದ್ರೆ, 2019 ಚಂದ್ರಯಾನ 2 ಇತ್ತಲ್ಲ, ಅದು ಶೇಕಡ 90% ಸಕ್ಸಸ್ ಆಗಿರ್ತಕ್ಕಂಥದ್ದು ಅಂತೇಳಿ ಸಾಕಷ್ಟು ಬಾರಿ ಹೇಳಲಾಗ್ತಾ ಇತ್ತು. ಅದಕ್ಕೆ ಕಾರಣ ಅಂದ್ರೆ ಅವತ್ತು ಕೂಡ ಆರ್ಬಿಟರ್ ಮತ್ತೆ ಲ್ಯಾಂಡರ್ ಅಂತ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಉಪಗ್ರಹವನ್ನು ಹಾರಿಸಲಾಗುತ್ತೆ. ಈ ಆರ್ಬಿಟರ್ ಇದೆಯಲ್ಲ, ಆರ್ಬಿಟರ್ ಕೇವಲ ಅದರ ಒಂದು ಆಯುಷ್ಯ ಆ ಸಮಯದಲ್ಲಿ 6-7 ತಿಂಗಳು ಮಾತ್ರ ಅಂತ ಹೇಳಲಾಗಿರುತ್ತೆ ನವಿತಾ. ಆದರೆ ಅದು ಇವತ್ತಿಗೂ ಕೂಡ 4 ವರ್ಷಗಳ ನಂತರ ಕೂಡ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ನಿರಂತರವಾಗಿ ಚಂದ್ರನ ಅಧ್ಯಯನವನ್ನು ಮಾಡ್ತಾ ಇದೆ, ಅಲ್ಲಿಯ ಫೋಟೋಗ್ರಾಫ್ಸ್ಗಳನ್ನು ಕಳಿಸ್ತಾ ಇದೆ, ವಿಡಿಯೋಗ್ರಾಫ್ಗಳನ್ನು ಕಳಿಸ್ತಾ ಇದೆ. ಅದೇ ಒಂದು ಆರ್ಬಿಟರ್ ಇವತ್ತು ಚಂದ್ರಯಾನ 3 ಇನ್ನು ಕೂಡ ವೆಲ್ಕಮ್ ಮಾಡ್ಕೊಂಡಿದೆ. ಇವತ್ತು ನೀನು ಬರ್ತಾ ಇದೀಯಾ, ನಿನಗೆ ನಾನು ಶುಭವನ್ನ ಹಾರಿಸ್ತಾ ಇದ್ದೀನಿ, ನಿನ್ನನ್ನು ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಅಂತೇಳಿ ಇವತ್ತು ಒಂದು ಅದು ಚಂದ್ರಯಾನ 2 ದ ಆರ್ಬಿಟರ್ ಇತ್ತಲ್ಲ, ಅದು ಇವತ್ತು ಚಂದ್ರಯಾನ 3 ಯ ವಿಕ್ರಮ್ ಲ್ಯಾಂಡರ್ ಅನ್ನ ಒಂದು ಇನ್ವೈಟ್ ಮಾಡಿರ್ತಕ್ಕಂಥದ್ದು, ಮತ್ತೆ ಅದಕ್ಕೆ ಒಂದು ವಿಶ್ ಮಾಡಿರ್ತಕ್ಕಂಥದ್ದು ಕೂಡ ಇವತ್ತು ಅಚ್ಚರಿಯ ಬೆಳವಣಿಗೆ ಆಗಿರ್ತಕ್ಕಂಥದ್ದು, ಅದನ್ನು ಇವತ್ತು ಇಸ್ರೋ ಅಧಿಕೃತವಾಗಿಯೇ ಶೇರ್ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಈಗ ನೀವು ಕೇಳಿದಾಗೆ ಮುಂದೇನಾಗುತ್ತೆ, ಈಗ ಅವರು ಅದು ಒಂದು ಸ್ವಾಗತವನ್ನ ಕೋರಿದೆ. ಈಗ ಒಂದು ಕಡೆಯಿಂದ ನೋಡಿ ನವಿತಾ, ಈ ಸರಿ ಎಷ್ಟು ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಎಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ ಅಂದ್ರೆ, ಚಂದ್ರಯಾನ 2 ಸಂದರ್ಭದಲ್ಲಿ ಏನಾಗಿತ್ತು, ಅದು ದಕ್ಷಿಣ ಧ್ರುವದಲ್ಲಿ ಚಂದ್ರನ ಒಂದು ಲ್ಯಾಂಡರ್ ಅನ್ನ ಇಳಿಸಬೇಕು ಅಂತ ಹೇಳಿ ಇಸ್ರೋ ನಿರ್ಧಾರ ಮಾಡುತ್ತೆ, ಅದಕ್ಕೆ ಬೇಕಾದಷ್ಟು ತಯಾರಿಗಳನ್ನು ಮಾಡಿಕೊಂಡಿರುತ್ತೆ. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಆಗುವಂತ ಚಾಲೆಂಜಸ್ಗಳೇನು ಅನ್ನೋದ್ರ ಬಗ್ಗೆ ಇಸ್ರೋಗೆ ಒಂದು ಫಸ್ಟ್ ಹ್ಯಾಂಡ್ ಅನುಭವ ಇರೋದಿಲ್ಲ, ಇನ್ಫಾರ್ಮೇಶನ್ ಇರೋದಿಲ್ಲ, ಯಾಕಂದ್ರೆ ಅದು ಅಧ್ಯಯನ ಆಗಿರುವಂತದ್ದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಯೋಗ. ಅದರ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಕೊನೆ ಕ್ಷಣದಲ್ಲಿ ಚಂದ್ರಯಾನ 2 ದ ಒಂದು ಲ್ಯಾಂಡರ್ ಕ್ರ್ಯಾಶ್ ಆಗುತ್ತೆ ಚಂದ್ರನ ಮೇಲ್ಮೈಗೆ. ಆದ್ರೆ ಈ ಬಾರಿ ಹಾಗೆ ಆಗಬಾರ್ದು ಅಂತ ಚಂದ್ರಯಾನ 3 ಯ ವಿಕ್ರಮ್ ಲ್ಯಾಂಡರ್ ಇದೆಯಲ್ಲ, ಅದರಲ್ಲಿ ಸಾಕಷ್ಟು ಸೆನ್ಸರ್ಸ್ ಗಳನ್ನು ಅಳವಡಿಸಲಾಗಿದೆ, 14 ಆಂಟೆನಾಗಳನ್ನು ಅಳವಡಿಸಲಾಗಿದೆ. ಚಂದ್ರಯಾನ 2 ದ ಆರ್ಬಿಟರ್ ಕೂಡ ಅದರ ಸಂಪರ್ಕದಲ್ಲಿ ಇರುತ್ತೆ, ಅದು ಕೂಡ ನಿಯಂತ್ರಣವನ್ನು ಮಾಡ್ತಾ ಇರುತ್ತೆ. ಭೂಮಿಯಿಂದ ಇಸ್ರೋ ಕೂಡ ಅದನ್ನ ನಿಯಂತ್ರಣ ಮಾಡುವಂತ ಪ್ರಯತ್ನ ಮಾಡುತ್ತೆ. ಜೊತೆಗೆ ನಾಸಾದ ಸಹಾಯವನ್ನ ಕೂಡ ಈ ಬಾರಿ ಒಂದು ಇಸ್ರೋ ಪಡೆದುಕೊಂಡಿರುವಂತದ್ದು, ನಾಸಾ ಕೂಡ ಇಸ್ರೋಗೆ ಸಹಾಯವನ್ನ ಮಾಡ್ತಾ ಇದೆ. ಇದರ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತ ಅವಘಡ ಸಂಭವಿಸಬಾರದು ಅನ್ನೋ ದೃಷ್ಟಿಯಿಂದಾಗಿ, ಹೀಗಾಗಿ ಸಾಕಷ್ಟು ಫೂಲ್ ಪ್ರೂಫ್ ಆಗಿರ್ತಕ್ಕಂತ ಒಂದಿಷ್ಟು ತಯಾರಿಯನ್ನ ಈ ಬಾರಿ ಇಸ್ರೋ ಮಾಡಿಕೊಂಡಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬಹುತೇಕವಾಗಿ ಆಗಸ್ಟ್ 23 ಸಂಜೆ 6:04 ವಿಕ್ರಮ್ ಲ್ಯಾಂಡರ್ ಇದೆಯಲ್ಲ, ಅದು ಚಂದ್ರನ ಮೇಲ್ಮೈಯನ್ನ ಸ್ಮೂತ್ ಆಗಿ ಲ್ಯಾಂಡ್ ಆಗುತ್ತೆ, ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮಾಡುತ್ತೆ. ಅದಾದ ಬಳಿಕ ಅದರ ಗರ್ಭದಲ್ಲಿರ್ತಕ್ಕಂಥ ಒಂದು ಈ
ಲ್ಯಾಂಡರ್ ಅಥವಾ ರೋವರ್ ಏನಿದೆಯಲ್ಲ, ರೋವರ್ ಪ್ರಜ್ಞಾನ್ ರೋವರ್ ಇದೆ, ಆ ಪ್ರಜ್ಞಾನ್ ರೋವರ್ ಹೊರಗಡೆ ಬರುತ್ತೆ. ಅದು 14-15 ದಿನಗಳ ಕಾಲ ಚಂದ್ರನ ಮೇಲ್ಮೈಯನ್ನ ಅಧ್ಯಯನ ಮಾಡುತ್ತೆ. ಈಗ 14-15 ದಿನ ಅಂತೇಳಿ ಇವತ್ತು ಇಸ್ರೋ ಹೇಳ್ತಾ ಇದೆ, ಅದರ ಆಯುಷ್ ಇರತಕ್ಕಂಥದ್ದು ಅಷ್ಟೇ ಅಂತ. ಆದ್ರೆ ನಾವು ಆರ್ಬಿಟರ್ನ ಸಾಧನೆಯನ್ನು ಗಮನಿಸಿದಾಗ ಖಂಡಿತವಾಗಿ ಇಸ್ರೋ ಒಂದು ವೇಳೆ ಎಲ್ಲ ಅಂದುಕೊಂಡಂತೆ ಆದಂತ ಸಂದರ್ಭದಲ್ಲಿ ಅದು ರೋವರ್ ಇದೆಯಲ್ಲ, ಅದು ಸಾಕಷ್ಟು ಪ್ರಜ್ಞಾನ್ ರೋವರ್ ಸಾಕಷ್ಟು ದಿನಗಳ ಕಾಲ ಕೂಡ ಅಧ್ಯಯನ ಮಾಡಿಸೋದನ್ನ ತಳ್ಳಿ ಹಾಕೋ ಹಾಗಿಲ್ಲ. ಯಾಕಂದ್ರೆ ಅದು ಸೌರ ವಿದ್ಯುತ್ ಅನ್ನು ಬಳಸ್ಕೊಳ್ತಾ ಇದೆ, ಅದರ ಮೇಲೆ ಸಂಪೂರ್ಣವಾಗಿ ಸೌರ ಪ್ಲೇಟ್ಗಳನ್ನು ಕೂಡ ಅಳವಡಿಸಲಾಗಿದೆ. ಹೀಗಾಗಿ ಸದ್ಯಕ್ಕಂತೂ ಇಡೀ ವಿಶ್ವವೇ ಇದನ್ನು ಕೌತುಕದಿಂದ ನೋಡ್ತಾ ಇದೆ. ಭಾರತ ಕೂಡ ಬಹುತೇಕವಾಗಿ ಒಂದು ಸಕ್ಸಸ್ ಆಗುವಂಥ ಎಲ್ಲ ಒಂದು ಆತ್ಮವಿಶ್ವಾಸದಲ್ಲಿರ್ತಕ್ಕಂಥದ್ದು, ಜೊತೆಗೆ ಜನರು ಕೂಡ ಜನಸಾಮಾನ್ಯರು ಕೂಡ ತಮ್ಮ ಕೈಲಾದಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತಮಗೆ ತಮ್ಮ ಇಷ್ಟವಾಗಿರ್ತಕ್ಕಂಥ ದೇವರಲ್ಲಿ ಮೊರೆಯನ್ನು ಹೋಗ್ತಾ ಮೊರೆಯನ್ನು ಇಡ್ತಾ ಇದ್ದಾರೆ. ಇದು ಸಕ್ಸಸ್ ಆಗಬೇಕಾಗ ಅಂತೇಳಿ ಸಾಕಷ್ಟು ಅಭಿಷೇಕಗಳನ್ನು ಮಾಡಲಾಗ್ತಾ ಇದೆ, ಹೋಮ ಹವನಗಳನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಿಂದ ವಿಜ್ಞಾನಿಗಳು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲದರ ಪ್ರಯತ್ನ ಫಲವಾಗಿ ಖಂಡಿತವಾಗಿ ಈ ಬಾರಿ ಚಂದ್ರಯಾನ 3 ಯಶಸ್ಸಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಒಂದು ಉದಾಹರಣೆಯಾಗಿ ಅಥವಾ ಅದರ ಒಂದು ಮುನ್ನೆಲೆಯಾಗಿ ಹಿನ್ನೆಲೆಯಾಗಿ ನೋಡೋದಾದ್ರೆ ಇವತ್ತಿನ ಚಂದ್ರಯಾನ 2 ಚಂದ್ರಯಾನ 3 ಸ್ವಾಗತ ಮಾಡಿರ್ತಕ್ಕಂಥ ಪ್ರಕ್ರಿಯೆ. ನವಿತಾ, ನಿಜ ನೀವು ಹೇಳಿದಾಗೆ ವಿಕ್ರಮ ಶಕೆಗೆ ಈಗ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ಆರಂಭ ಆಗೋದಕ್ಕೆ. ಮತ್ತೊಂದು ಕಡೆ ನಾವು ಆಂತರಿಕವಾಗಿ ಕೂಡ ಅಲ್ಲಿ ಒಂದಷ್ಟು ತಪಾಸಣೆಗಳು, ಚೆಕಿಂಗ್ ಕಾರ್ಯಗಳು ಕೂಡ ನಡೀತಾ ಇರೋದನ್ನ ಗಮನಿಸ್ತಾ ಇದೀವಿ. ಹಾಗಾಗಿ ಈಗ ಆರ್ಬಿಟರ್ 2 ಈ ತನ್ನ ಕಕ್ಷೆ ಇನ್ನೂ ಕೂಡ ಸುತ್ತಾನೆ ಇದೆ ಅಂತ ಹೇಳಿದ್ರೆ, ನೀವೇ ಹೇಳಿದಾಗ ಈಗ ಇದರ ಒಂದು ಏನು ಟೈಮ್ ಅಂತ ನಾವು ಹೇಳಿದ್ರೆ 5-6 ದಿನಗಳು ಅಥವಾ 15 ದಿನಗಳು ಅಂತ ಏನು ಹೇಳಲಾಗ್ತಾ ಇದೆ. ಹಾಗಾದ್ರೆ ಆರ್ಬಿಟರ್ 3 ಕೂಡ ನಾವು ಗಮನಿಸುವುದಾದ್ರೆ, ಚಂದ್ರಯಾನ 3 ಆರ್ಬಿಟರ್ ಅನ್ನು ಕೂಡ ನಾವು ಗಮನಿಸೋದ್ರೆ, ಇದರ ಸಮಯಾವಕಾಶ ಕೂಡ ಇನ್ನೊಂದಷ್ಟು ವಿಸ್ತರಣೆ ಆಗುವಂತಹ ಸಾಧ್ಯತೆಗಳು ಇರಬಹುದು ಅಂತ ಅಂದಾಜು ಮಾಡಬಹುದಾ? ಖಂಡಿತವಾಗಿಯೂ ನವಿತಾ, ಯಾಕಂದ್ರೆ ಈಗ ನೋಡಿ, ಈಗ ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತಲ್ಲ ವಿಕ್ರಮ್ ಲ್ಯಾಂಡರ್, ಆ ವಿಕ್ರಮ್ ಲ್ಯಾಂಡರ್ ಒಳಗಡೆ ಇರತಕ್ಕಂಥದ್ದು ಪ್ರಜ್ಞಾನ್ ರೋವರ್ ಅಂತ ಇದೆಯಲ್ಲ, ಆ ರೋವರ್ ಏನಾಗುತ್ತೆ, ಅದು ಹೊರಗಡೆ ಬಂದ ಬಳಿಕ ಅದು 14 ದಿನಗಳ ಕಾಲ ಅಲ್ಲಿ ಅಧ್ಯಯನವನ್ನೇನೋ ಮಾಡುತ್ತೆ. ಆದರೆ ಹಾಗೆ 14 ದಿನಗಳ ಕಾಲ ಅದು ಜೀವಂತವಾಗಿರಬೇಕಲ್ಲ, ಹಾಗಿದ್ರೆ ಅದಕ್ಕೆ ಆಹಾರ ಏನು ಅಂತ ನೋಡಿದಾದ್ರೆ ಸೌರ ಶಕ್ತಿ ಅದಕ್ಕೆ ಆಹಾರವಾಗಿರ್ತಕ್ಕಂಥದ್ದು, ಸೌರ ಪ್ಲೇಟ್ಗಳನ್ನು ಅದರಲ್ಲಿ ಅಳವಡಿಸಲಾಗಿದೆ. ನಾವು ಸಾಮಾನ್ಯವಾಗಿ ಸೌರ ಪ್ಲೇಟ್ನ ಆಯುಷ್ಯವನ್ನು ನೋಡೋದಾದರೆ ಯಾವುದೇ ಅದರ ಒಂದು ವಿಚಾರಣೆ ಇಲ್ಲದೆ, ಅಂದರೆ ಅದರ ಯಾವುದೇ ಒಂದು ಮೇಂಟೆನೆನ್ಸ್ ಇಲ್ಲದೆ ಸುಮಾರು 6 ತಿಂಗಳ ಕಾಲ ಸರಾಗವಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ಹೀಗಾಗಿ ಇವತ್ತು ಇಸ್ರೋ 15 ದಿನಗಳ ಗುರಿಯನ್ನು ಇಟ್ಟುಕೊಂಡಿದ್ದರೂ ಸಹಿತ ಸುಸೂತ್ರವಾಗಿ ಅಂದುಕೊಂಡ ರೀತಿಯಲ್ಲೇ ಸಾಫ್ಟ್ ಲ್ಯಾಂಡಿಂಗ್ ಆದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ಖಂಡಿತವಾಗಿ ಪ್ರಜ್ಞಾನ್ ರೋವರ್ ನೀಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳು ಕೂಡ ಆಗಿದ್ದಾವೆ. ಹಾಗಿದ್ರೆ ಅಲ್ಲಿ ಲ್ಯಾಂಡ್ ಆದ ಬಳಿಕ ಏನು ಮಾಡುತ್ತೆ ಪ್ರಜ್ಞಾನ್ ರೋವರ್ನ ಪ್ರಮುಖ ಕಾರ್ಯ ಏನು? ಈಗ ಆರ್ಬಿಟರ್ನ ಕಾರ್ಯ ನಾವೆಲ್ಲ ನೋಡ್ತಾ ಇದ್ದೀವಿ, ಕಳೆದ 4 ವರ್ಷಗಳಿಂದ ಚಂದ್ರನ ಸುತ್ತಾ ಇದೆ, ಚಂದ್ರನ ಸುತ್ತ ಸುತ್ತಾ ಇದೆ, ಚಂದ್ರನ ಅಧ್ಯಯನ ಅಲ್ಲಿಯ ಒಂದು ವಾತಾವರಣವನ್ನು ಅಧ್ಯಯನ ಮಾಡ್ತಾ ಇದೆಯಾ, ಅಲ್ಲಿಯ ಮೇಲ್ಮೈಯ ಅಧ್ಯಯನ ಮಾಡ್ತಾ ಇದೆಯಾ, ಅದರ ಫೋಟೋಗ್ರಾಫ್ಗಳನ್ನು ತೆಗೆದುಕೊಳ್ತಾ ಇದೆ, ಅಲ್ಲಿಯ ವಿಡಿಯೋಗ್ರಾಫ್ಗಳನ್ನು ಕೂಡ ತೆಗೆದುಕೊಳ್ಳಾಗ್ತಾ ಇದೆ, ಜೊತೆಗೆ ಅಲ್ಲಿಯ ಅನಿಲಗಳ ಅಧ್ಯಯನ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಹಾಗಿದ್ದಾಗ ಈ ಪ್ರಜ್ಞಾನ್ ರೋವರ್ನ ಪ್ರಮುಖ ಕಾರ್ಯ ಏನು ಅಂತ ನೋಡೋದಾದ್ರೆ, ಅದು ಚಂದ್ರನ ಮೇಲ್ಮೈಯಲ್ಲೇ ಇಳಿಯುತ್ತೆ. ಆ ಮೂಲಕವಾಗಿ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಧ್ರುವವನ್ನು ಸ್ಪರ್ಶಿಸಿದ ಕೀರ್ತಿಗೆ ಭಾರತ ಪಾತ್ರವಾಗುತ್ತೆ. ಅದಷ್ಟೇ ಸಾಧನೆ ಅಲ್ಲ, ಅದು ಕೇವಲ ಪ್ರಾರಂಭ ಮಾತ್ರ. ಅದರ ನಂತರದಲ್ಲಿ ಚಂದ್ರನ ಮೇಲ್ಮೈಯಲ್ಲಿ ಇರ್ತಕ್ಕಂಥ ಖನಿಜಗಳ ಅಧ್ಯಯನ ಆಗುತ್ತೆ, ಅಲ್ಲಿಯ ವಾತಾವರಣದ ಅಧ್ಯಯನ ಆಗುತ್ತೆ, ಅಲ್ಲಿಯ ವಾತಾವರಣದಲ್ಲಿ ಏನಾದರೂ ಮಿಥೇನ್ ಅಂತಕ್ಕಂಥ ಅನಿಲದ ಅವೈಲೇಬಿಲಿಟಿ ಇದೆಯಾ ಅಥವಾ ಅನಿಲ ಇದೆಯಾ ಅಂತ ಕೂಡ ಪ್ರಮುಖವಾದಂಥ ಒಂದು ಸಂಶೋಧನೆಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಮಿಥೇನನ್ನು ಇಷ್ಟು ವೈಜ್ಞಾನಿಕ ರಂಗ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದರೆ, ಅದು ಯಾವುದೇ ಗ್ರಹ ಇರ್ಬೋದು, ಮಂಗಳ ಗ್ರಹ ಇರ್ಬೋದು ಅಥವಾ ಚಂದ್ರಗ್ರಹ ಇರ್ಬೋದು ಅಥವಾ ನಾಳೆ ಇನ್ನೊಂದು ಬೇರೆ ಗ್ರಹಗಳಿಗೆ ಹೋದಾಗಲೂ ಕೂಡ ಅದು ಇಸ್ರೋ ಇರ್ಬೋದು ಅಥವಾ ನಾಸಾ ಇರಬಹುದು, ಯಾವುದೇ ದೇಶದ ಬಾಹ್ಯಾಕಾಶ ಸಂಸ್ಥೆಗಳಿದ್ರೂ ಅಲ್ಲಿ ಏನಾದರೂ ಮಿಥೇನ್ ಅನಿಲ ಇದೆಯಾ ಅಂತ ಪ್ರಮುಖವಾಗಿ ಮೊಟ್ಟ ಮೊದಲ ಬಾರಿಗೆ ನೋಡುವಂಥದ್ದೇ ಮಿಥೇನ್ ಅನಿಲವಲ್ಲ. ಈ ಮಿಥೇನ್ ಅನಿಲವನ್ನು ಯಾಕೆ ನೋಡಲಾಗುತ್ತೆ ಅಂದರೆ, ಯಾವುದಾದ್ರೂ ಮೈಕ್ರೋಬಯೋಟಿಕ್ಸ್ ಇದ್ದಾಗ, ಅಂದರೆ ಮೈಕ್ರೋಬ್ಸ್ ಇದ್ದಾಗ, ಅದು ಅಣುಗಳಿರ್ಬೋದು, ಚಿಕ್ಕ ಚಿಕ್ಕವಾಗಿರ್ತಕ್ಕಂಥ ಕಣ್ಣಿಗೆ ಕಾಣದಂಥ ಜೀವಿಗಳಿರಬಹುದು, ಅವುಗಳು ಆ ಒಂದು ಅನಿಲವನ್ನು ಉತ್ಪತ್ತಿ ಮಾಡ್ತವೆ. ಮಿಥೇನ್ ಅಂತಕ್ಕಂಥದ್ದು ಪ್ರಾಣಿಜನ್ಯವಾಗಿರ್ತಕ್ಕಂಥ ಅನಿಲ ಆಗಿರೋ ಕಾರಣದಿಂದಾಗಿ ಒಂದು ವೇಳೆ ಮಿಥೇನ್ ಅಲ್ಲಿನ ಪತ್ತೆ ಆದರೆ ಅಲ್ಲಿ ಖಂಡಿತವಾಗಿ ಜೀವಿಗಳಿದ್ದಾವೆ ಅಂತ ನಿರ್ಧಾರ ಮಾಡಬಹುದು. ಯಾಕಂದರೆ ಚಂದ್ರಯಾನ 1 ಸಂದರ್ಭದಲ್ಲಿ ಭಾರತ ಚಂದ್ರನ ಮೇಲ್ಮೈಯಲ್ಲಿ ನೀರಿರೋದನ್ನು ಪತ್ತೆ ಮಾಡಿತ್ತು, ಈಗ ಏನಾದರೂ ಮಿಥೇನ್ ಇರೋದನ್ನು ಪತ್ತೆ ಮಾಡಿಬಿಟ್ರೆ ಮತ್ತೊಂದು ದೊಡ್ಡ ದಾಪುಗಾಲನ್ನು ವೈಜ್ಞಾನಿಕ ರಂಗದಲ್ಲಿ ಭಾರತ ಇಡುತ್ತೆ. ಆ ಮೂಲಕವಾಗಿ ಇಡೀ ಮನುಜ ಕುಲಕ್ಕೆ ದೊಡ್ಡ ಮಟ್ಟದ ಸಹಾಯವನ್ನು ಕೂಡ ಮಾಡಿದಾಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಕಂಪ್ಲೀಟ್ ಡೀಟೇಲ್ಸ್ಗೆ. ಚಂದ್ರಯಾನ 3 ಯಶಸ್ಸಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಪ್ರಾರ್ಥನೆಗಳು ನಡೀತಾ ಇದೆ. ದಕ್ಷಿಣ ಭಾರತದ ಹೆಸರಾಂತ ನಾಗ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ನಾಗರ ಪಂಚಮಿ, ಈ ಸಂದರ್ಭದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ವಿಶೇಷ ಪೂಜೆಯನ್ನ ಸಲ್ಲಿಸಿದೆ, ಭಕ್ತರ ಪರವಾಗಿ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಿದೆ ವ್ಯವಸ್ಥಾಪನಾ ಸಮಿತಿ. ದೇವರಿಗೆ ಮಹಾಪೂಜೆ ಮತ್ತು ಕಾರ್ತಿಕ ಪೂಜೆಯನ್ನ ಸಮಿತಿ ನೆರವೇರಿಸಿದ್ದು, ಇಸ್ರೋ ಭಾರತ ಸರ್ಕಾರದ ಹೆಸರಿನಲ್ಲಿ ಪೂಜಾ ಚೀಟಿಯನ್ನ ಮಾಡಿಸಿ ಆ ಒಂದು ವ್ಯವಸ್ಥಾಪನಾ ಸಮಿತಿಯೇ
ಈಗ ಪೂಜೆಯನ್ನ ಮಾಡಿಸಿದೆ. ಯಾಕಂದ್ರೆ ಸಕ್ಸಸ್ ಆಗ್ಲಿ ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಯಾಕಂದ್ರೆ ಈಗಾಗಲೇ 100% ಸಕ್ಸಸ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಜನರಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆ ವೈಜ್ಞಾನಿಕತೆ, ಮತ್ತೊಂದು ಕಡೆ ದೇವರ ದಯೆ ಕೂಡ ಇರಬೇಕು ಇದರಲ್ಲಿ. ಎಲ್ಲರ ಪೂಜಾ ಫಲಗಳ ಪರಿಣಾಮ ಅಥವಾ ಆ ಪೂಜಾ ಫಲಗಳಿಂದ ಸಿಗುವಂತಹ ಏನು ಫಲ ಸಿಗುತ್ತಲ್ಲ ಅದು ಇಲ್ಲೂ ಕೂಡ ಸಿಗ್ಲಿ, ವೈಜ್ಞಾನಿಕತೆಯ ಮೇಲೂ ಕೂಡ ಪರಿಣಾಮ ಬೀರ್ಲಿ ಅನ್ನೋದಂತಹ ಒಂದು ಶಕ್ತಿ. ಈಗ ಒಂದ್ ಕಡೆ ನಾವು ಸೈನ್ಸ್ ಅಂತ ಹೇಳಿದ್ರೇನೆ ಶಕ್ತಿ ಅಂತ ಹೇಳ್ತೀವಿ, ಮತ್ತೊಂದು ಕಡೆ ದೇವರ ಒಂದು ಶಕ್ತಿ ಇರ್ಲಿ ಅನ್ನುವಂತಹ ಕಾರಣಕ್ಕಾಗಿ ಪೂಜಾ ಫಲಗಳನ್ನ ಕೂಡ ಅಲ್ಲಿ ನೆರವೇರಿಸಲಾಗ್ತಾ ಇದೆ, ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ. ಇವತ್ತು ಸುಬ್ರಹ್ಮಣ್ಯದಲ್ಲಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಕ್ಷೇತ್ರದಲ್ಲಿ ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯು ಚಂದ್ರಯಾನ 3 ನೌಕೆಯ ಯಶಸ್ವಿಗಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದು ಇತಿಹಾಸ ನಿರ್ಮಿಸಲಿ ಮತ್ತು ಇದರೊಂದಿಗೆ ಭಾರತದ ಹೆಸರು ಪ್ರಪಂಚದಲ್ಲಿ ಅಗ್ರಗಣ್ಯವಾಗಲಿ ಎಂದು ಪಂಚಮಿಯ ದಿನದಂದು ಇಂದು ಶ್ರೀ ನಾಗದೇವರಿಗೆ ಹಾಲಾರ್ಚನೆ ಮಾಡಿ ದೇವರಿಗೆ ಮಹಾಪೂಜೆ ಮತ್ತು ಕಾರ್ತಿಕ ಪೂಜೆಯನ್ನು ನೆರವೇರಿಸಿ ಆಡಳಿತ ಮಂಡಳಿ ಮತ್ತು ಸಮಸ್ತ ಭಾರತೀಯರ ಪರವಾಗಿ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಸ್ರೋ ಸಂಸ್ಥೆಯ ಈ ಹೆಮ್ಮೆಯ ಕೆಲಸ ಇಡೀ ಭಾರತಕ್ಕೆ ಮತ್ತು ಪ್ರಪಂಚಕ್ಕೆ ಮಾದರಿಯಾಗಿ ಅಗ್ರಸ್ಥಾನದಲ್ಲಿ ಭಾರತ ನಿಲ್ಲುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರದ್ದು ಮಾಡ್ತೀವಿ, ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರೋದಕ್ಕೆ ಶೀಘ್ರವೇ ಹೊಸ ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಎನ್ಇಪಿ ಕುರಿತು ವಿವಿಗಳ ಕುಲಪತಿಗಳ ಸಭೆಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಶಿಕ್ಷಣ ನೀತಿ ಜಾರಿಗೆ ಶೀಘ್ರವೇ ಹೊಸ ಸಮಿತಿಯನ್ನ ರಚನೆ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಹಿಂದಿನ ಬಿಜೆಪಿ ಸರ್ಕಾರ ಇದು ಜಾರಿಗೆ ತಂದಿದೆ, ಸೊ ಮುಂದಿನ ಶೈಕ್ಷಣಿಕ ವರ್ಷದಿಂದ ಇದನ್ನ ರದ್ದುಗೊಳಿಸ್ತೀವಿ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ರು. ಇದೀಗ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲೇ ಇಲ್ಲದ್ದು ನಮ್ಮಲ್ಲಿ ಯಾಕೆ? ನಾಗ್ಪುರ ಶಿಕ್ಷಣ ಪಾಲಿಸಿಯನ್ನ ರದ್ದು ಮಾಡಿ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರ್ತೀವಿ, ಸದ್ಯಕ್ಕೆ ಹಳೆ ಶಿಕ್ಷಣ ವನ್ನೇ ನಾವು ಮುಂದುವರಿಸ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತರಾತುರಿಲಿ ಎನ್ಇಪಿನ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಫಸ್ಟ್ ಸ್ಟೇಟ್ ಅಂತ ಹೊರಟರು 2021 ಅಲ್ಲಿ. ಮಧ್ಯಪ್ರದೇಶದಲ್ಲಿಲ್ಲ, ಇಲ್ಲ ಉತ್ತರ ಪ್ರದೇಶದಲ್ಲಿಲ್ಲ, ಇಲ್ಲ ಮಹಾರಾಷ್ಟ್ರದಲ್ಲಿಲ್ಲ, ಬೇರೆ ರಾಜ್ಯದ ಎಲ್ಲ ಬಿಜೆಪಿ ರಾಜ್ಯದಲ್ಲಿ ಎಲ್ಲೂ ಕೂಡ ಇಲ್ಲ, ಇಲ್ಲ ತಮಿಳ್ನಾಡಲ್ಲಿಲ್ಲ, ಕೇರಳಲ್ಲಿಲ್ಲ. ಆದರೆ ಇಲ್ಲಿ ಬಹಳ ತರಾತುರಿಯಲ್ಲಿ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟರು. ಯಾವುದೇ ಪಾಲಿಸಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಬೇಸಿಕ್ ಪ್ರೈಮರಿ ಎಜುಕೇಷನಿಂದ ಪ್ರಯತ್ನವನ್ನು ಮಾಡಬೇಕು. ಆ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀಲಿಲ್ಲ. ಸೊ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಹೊಸ ಪಾಲಿಸಿ ಏನಿದೆ ಅದು ಕೂಡ ಇಲ್ಲ. ಇವತ್ತು ಫೈನಲ್ ಡಿಸಿಷನ್ ವಾಟ್ ವಿ ಹ್ಯಾವ್ ಟೇಕನ್ ಎಲ್ಲರದ್ದು ಕೂಡ ಚರ್ಚೆ ಮಾಡಿ ಎನ್ಇಪಿ ನಮ್ಮ ರಾಜ್ಯದಲ್ಲಿ ಮುಂದಕ್ಕೆ ನಾವು ಅಳವಡಿಸುವುದಿಲ್ಲ. ಒಂದು ಪ್ರತ್ಯೇಕವಾದಂತ ಒಂದು ಸಮಿತಿಯನ್ನ ನಾವು ರಚನೆ ಮಾಡ್ತೇವೆ. ನಮ್ಮ ಇಬ್ಬರು ಮಿನಿಸ್ಟರ್ಸು ಪ್ರಪೋಸಲ್ಸ್ನ ಕೊಡ್ತಾರೆ, ಒಂದು ರಚನೆ ಮಾಡಿ ಶಾರ್ಟ್ ಟೈಮಲ್ಲೇ ಅದಕ್ಕೆ ಏನಾಗಬೇಕು ಅಂತೇಳಿ ತೀರ್ಮಾನ ಮಾಡಿ ಕರ್ನಾಟಕ ಒಂದು ಹೊಸ ಎಜುಕೇಷನ್ ಪಾಲಿಸಿನ ಕರ್ನಾಟಕ ಸರ್ಕಾರ ಈ ಪೀಳಿಗೆಗೆ ಈ ಹೊಸ ಪೀಳಿಗೆಗೆ ಅನುಗುಣವಾಗಿ ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ಸೊ ನೋ ಮೋರ್ ಈಗಾಗಲೇ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೇವೆ. ಮೊನ್ನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಆನ್ ದಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಚಾರದಲ್ಲಿ ಅವರು ಕೂಡ ನಿಮ್ಮ ಗಮನಕ್ಕೆ ಸೆಳೆದಿದ್ದಾರೆ. ಸೊ ದೇರ್ ಬಿ ನೋ ಎನ್ಇಪಿ. ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಷನ್ ಅಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡಿಲ್ಲ, ಕೇವಲ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಅದರಿಂದ ಅದನ್ನ ಇವತ್ತು ಪ್ರತ್ಯೇಕವಾಗಿ ನಾವು ಸಮಗ್ರವಾದಂಥ ಶಿಕ್ಷಣ ನೀತಿಯನ್ನ ಜಾರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಎನಿ ಪಾಲಿಸಿ, ಯಾವುದೇ ಒಂದು ಪಾಲಿಸಿ ಒಂದು ಬದಲಾವಣೆಗಳು ತರಬೇಕಾದ್ರೆ ಸಮಗ್ರವಾಗಿ ಅದರ ಬಗ್ಗೆ ಅಧ್ಯಯನ ಆಗಿ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗಬೇಕು, ಫಿಸಿಕಲ್ ಆಗಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ. ಇವತ್ತು ಇದರಲ್ಲಿ 2 ಕೋರ್ ಸಬ್ಜೆಕ್ಟು, 1 ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಇದೆ.
ಓಪನ್ ಎಲೆಕ್ಟಿವ್ ಸಬ್ಜೆಕ್ಟು ಮೇನ್ ಸ್ಟ್ರೀಮ್ ಇಂದ ಬಿಟ್ಟು ಬೇರೆ ಸ್ಟ್ರೀಮ್ ಅಲ್ಲಿ ತಗೋಬೇಕು ಅಂತಿದೆ. ಆ ಬೇರೆ ಸ್ಟ್ರೀಮ್ ಅಲ್ಲಿ ತಗೊಳ್ಳೋದಕ್ಕೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆಯಾ? ಇವತ್ತು ನಮ್ಮಲ್ಲಿ ಆರ್ಟ್ಸು ಕಾಮರ್ಸ್ ಕಾಲೇಜ್ ಪ್ರತ್ಯೇಕವಾಗಿರ್ತದೆ, ಸೈನ್ಸ್ ಕಾಲೇಜ್ ಪ್ರತ್ಯೇಕವಾಗಿರ್ತದೆ. ಇವತ್ತು ಸೈನ್ಸ್ ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ಆಗಿ ತಗೋಬೇಕು ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೋಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಹತ್ರ ಅವೈಲಬಿಲಿಟಿ ಎಲ್ಲಿದೆ? ಕರಾವಳಿಯಲ್ಲಿ ಮತ್ತೊಂದು ಸುತ್ತಿನ ಧರ್ಮ ದಂಗಲ್ ನಡೀತಾ ಇದೆ. ದೇವಸ್ಥಾನದ ಜಾತ್ರೆ ವ್ಯಾಪಾರದಲ್ಲಿ ಮತ್ತೆ ವಿವಾದ. ಅನ್ಯಧರ್ಮೀಯರ ವ್ಯಾಪಾರವನ್ನ ತಡೆಯೋದಿಕ್ಕೆ ವ್ಯಾಪಾರಸ್ಥರು ಸಜ್ಜಾಗಿದ್ದು ಸನಾತನ ಹಿಂದೂ ವ್ಯಾಪಾರಸ್ಥರ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಅನ್ಯಧರ್ಮೀಯರ ವ್ಯಾಪಾರ ತಡೆಯೋದಿಕ್ಕೆ ಈಗ ಹಿಂದೂ ವ್ಯಾಪಾರಸ್ಥರು ಸಜ್ಜಾಗಿದ್ದು ಸಂಘಕ್ಕೆ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ನೇತೃತ್ವದಲ್ಲಿ ಒಕ್ಕೂಟ ಆಗಿದ್ದು ರಾಜ್ಯ ಹಿಂದೂ ಜಾತ್ರಾ ವ್ಯಾಪಾರಿಗಳ ಸಂಘವೂ ಕೂಡ ಅಸ್ತಿತ್ವಕ್ಕೆ ಬಂದಿದೆ. ಸನಾತನ ಹಿಂದೂ ವ್ಯಾಪಾರಸ್ಥರ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು ಯಾವುದೇ ರೀತಿಯಾದಂತಹ ಹಬ್ಬ ಹರಿದಿನಗಳಿದ್ದಂತಹ ಸಂದರ್ಭದಲ್ಲಿ ಜಾತ್ರೆ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರವನ್ನು ಮಾಡಬೇಕು ಅಂದ್ರೆ ಹಿಂದೂಗಳೇ ಆಗಬೇಕು ಅನ್ನುವಂತಹ ಒಂದು ನೀತಿಯನ್ನ ಇಟ್ಟುಕೊಂಡು ಇವರೇ ಒಂದು ಮಾಡಿಕೊಂಡಿರುವಂತಹ ಒಂದು ಪದ್ಧತಿಯನ್ನ ಇಟ್ಟುಕೊಂಡು ಈಗ ಸಂಘವನ್ನ ಕೂಡ ಅಸ್ತಿತ್ವಕ್ಕೆ ತರಲಾಗಿದೆ. ಇನ್ನು ಸನಾತನ ಹಿಂದೂ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿರುವ ಜಯರಾಮ್ ಶೆಟ್ಟಿಗಾರ್ ಜೊತೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಮಾತನಾಡುತ್ತಿದ್ದಾರೆ, ನೋಡೋಣ. ಕರಾವಳಿಯ ದೇವಸ್ಥಾನಗಳಲ್ಲಿ ಕೆಲವೇ ದಿನಗಳಲ್ಲಿ ಜಾತ್ರಾ ಮಹೋತ್ಸವ ಆರಂಭಗೊಳ್ಳಲಿದೆ. ಇದರ ನಡುವೆ ಕಳೆದ ವರ್ಷ ಅಥವಾ ಅದರ ಹಿಂದಿನ ವರ್ಷ ಆದಂತೆ ಈ ಬಾರಿಯೂ ಕೂಡ ಆ ಜಾತ್ರಾ ಮಹೋತ್ಸವದಲ್ಲಿ ವ್ಯಾಪಾರ ವಿವಾದ ಆರಂಭಗೊಂಡಿರುವಂಥದ್ದು. ನಮ್ಮ ಜೊತೆ ಇದ್ದಾರೆ ಸನಾತನ ಹಿಂದೂ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಜಯರಾಮ್ ಶೆಟ್ಟಿಗಾರ್ ಅವರು. ಸರ್, ಈಗ ಈ ಸಂಘಟನೆಯ ಉದ್ದೇಶ ಏನು? ನಮ್ಮದು ಮೇನ್ ಹಿಂದುತ್ವ. ಎರಡನೇದೇನೆಂದರೆ ಎಲ್ಲ ಜಾತ್ರೆ ನೇಮ ಕೋಲ ಯಾವುದು ಆಗ್ತದೆ ಕರಾವಳಿ ಭಾಗದಲ್ಲಿ ಹಾಗೂ ಉಡುಪಿ ಡಿಸ್ಟಿಕಲ್ಲಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಅನ್ಯ ಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡುವುದಿಲ್ಲ. ಯಾಕೆಂದರೆ ಸರ್ಕಾರದ ಆದೇಶ ಏನಿದೆ, ಮುಂದಿನ ಧಾರ್ಮಿಕ ದತ್ತಿ ಇಲಾಖೆಯ ಅಧೀನದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಈ ಒಂದು ಡಿಸಿಷನ್ ತಗೊಂಡಿದ್ದೇವೆ. ಎಲ್ಲ ಆಡಳಿತ ಕಮಿಟಿಯವರಿಗೆ ಈ ಮೂಲಕ ನಾವು ಲೆಟ್ರ್ ಕೊಟ್ಟಿದ್ದೇವೆ, ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಮುಂದಿನ ಯಾವುದೇ ಜಾತ್ರೆ ನೇಮಕೋಲ ಇರಲಿ, ನಾವು ಇದರಲ್ಲಿ ಅವರಿಗೆ ಅವಕಾಶ ಏನೆಂದರೆ ನಾವು ಉರುಸು ಆಗಲಿ ಚರ್ಚೆ ಜಾತ್ರೆ ಕಾರ್ಯಕ್ರಮಕ್ಕೆ ನಾವು ಹೋಗುವುದಿಲ್ಲ. ಅದನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಅದನ್ನು ಕೂಡ ಒಳಪಡಿಸಿದರೆ ಅವರು ಕೂಡ ನಾವು ಬರ್ಬೋದು, ನಾವು ಕೂಡ ಅದಕ್ಕೆ ಹೋಗ್ಬೋದು. ಆದ ಕಾರಣ ನಮಗೆ ಹಿಂದೂಗಳಿಗೆ ಪ್ರಥಮ ಆದ್ಯತೆ ದೇವಸ್ಥಾನಗಳಲ್ಲಿ ಕೊಡಬೇಕು. ಸರ್ಕಾರ ಇದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ, ಏನು ಹೇಳ್ತೀವಿ? ಸರ್ಕಾರ ಕ್ರಮ ತೆಗೊಳ್ಳಿಕ್ಕೆ ಹೇಗಾಗ್ತದೆ ಸರ್? ಸರ್ಕಾರ ಕ್ರಮ ತೆಗೊಳ್ಳೋದಾದರೆ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಗೆ ತಗೊಳ್ಳಿ, ಚರ್ಚ್ ಮಸೀದಿಯನ್ನು ಧಾರ್ಮಿಕ ದತ್ತಿ ಇಲಾಖೆ ತಗೊಳ್ಬೋದಾನೆ, ಆವಾಗ ಸರ್ಕಾರ ಕ್ರಮ ತೆಗೊಳ್ಳೋದು. ಆ ಥರ ಕ್ರಮ ತೆಗೊಳ್ಳಿ, ನಮಗೆ ಅವಕಾಶ ಅದರಲ್ಲಿ ಸಿಗ್ತದೆ, ಅವರಿಗೆ ಇದರಲ್ಲಿ ಅವಕಾಶ ಸಿಗ್ತದೆ. ನಾವು ಯಾವುದೇ ವಿರೋಧ ಮಾಡುವುದಿಲ್ಲ. ಆ ರೀತಿ ಅವರು ಸರ್ಕಾರ ಇದನ್ನು ಮಾಡಲಿ. ಈ ಸಲ ಅನ್ಯ ಸಮುದಾಯದವರು ಜಾತ್ರಾ ಮಹೋತ್ಸವಕ್ಕೆ ಬಂದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ನಮ್ಮ ರಿಯಾಕ್ಷನ್ ಏನಂತಂದರೆ ನಮಗೆ ಪ್ರಥಮ ಆದ್ಯತೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಪ್ರಥಮ ಆದ್ಯತೆ ಕೊಡಬೇಕು. ಅಲ್ಲಿ ಅವರನ್ನು ವಿರೋಧ ನಾವು ಮಾಡೋದಿಲ್ಲ, ಆದರೆ ಕಾನೂನಾತ್ಮಕ ನಾವು ವಿರೋಧ ಮಾಡ್ತೇವೆ ಅಷ್ಟೇ. ದೇವಸ್ಥಾನದ ಆಡಳಿತ ಮಂಡಳಿಗೆ ಏನು ಹೇಳ್ತೀರಿ? ಅವರಿಗೆ ಕೆಲವು ಕಡೆ ಲಾಸ್ಟ್ ಟೈಮ್ ಅವಕಾಶ ಎಲ್ಲ ಕೊಟ್ಟಿದ್ದಾರೆ, ಈ ಬಾರಿ ಏನು ಹೇಳ್ತೀರಾ? ದೇವಸ್ಥಾನದ ಆಡಳಿತ ಕಮಿಟಿಯ ಕೆಲವು ನಾವು ಈಗ 90% ದೇವಸ್ಥಾನದ ಆಡಳಿತ ಕಮಿಟಿ ಅವರ ಹತ್ರ ನಾವು ಮಾತಾಡಿದ್ದೇವೆ. ಎಲ್ಲರೂ ಒಳ್ಳೆ ರೀತಿಯ ಸ್ಪಂದನೆ ಕೊಟ್ಟಿದ್ದಾರೆ. ಕೆಲವೊಂದು ಮಂಗಳೂರಿನಲ್ಲಿ ದೇವಸ್ಥಾನದವರೆಂದರೆ ಸರ್ವಧರ್ಮ ಅವರಿಗೆ ಮುಂಚಿನಿಂದಲೂ ಇದೆ, ಅದನ್ನು ನಮಗೆ ತಿದ್ದುಪಡಿ ಮಾಡಲಿಕ್ಕೆ ಆಗುದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಮೀಟಿಂಗ್ ಕರೀತೇವೆ ಆಡಳಿತ ಕಮಿಟಿ, ಅದರ ಬಗ್ಗೆ ಅವರು ಏನು ತೀರ್ಮಾನ ತಗೊಳ್ತಾರೆ ಅದರ ಬಗ್ಗೆ ನಾವು ಬದ್ಧರಿರ್ತೇವೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರ ಪೊಲೀಸ್ ಬಲ ಪ್ರಯೋಗಿಸಿ ಈಗ ಅದನ್ನು ತಡೆಯೋಕ್ಕೆ ಪ್ರಯತ್ನ ಪಟ್ಟರೆ ನೀವು ಯಾವ ರೀತಿಗೆ ಹೋರಾಟ ಮಾಡ್ತೀವಿ? ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲು ನಮ್ಮ ಸಮಾಜ ಸಿದ್ಧವಿದೆ ಇದಕ್ಕೆ. ಇದು ಸನಾತನ ಹಿಂದೂ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರ ಮತ್ತು ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು. ಮಾವನ ಅಧಿಕಾರ ಅಳಿಯನ ದರ್ಬಾರ್. ಮಾಜಿ ಸಚಿವ ಹಾಲಿ ಶಾಸಕ HY ಮೇಟಿ ಅಳಿಯನ ದರ್ಬಾರ್ ನಡೀತಾ ಇದೆ ಅನ್ನುವಂತಹ ಮಾತು. ಬಾಗಲಕೋಟೆ DHO ಕುರ್ಚಿಗಾಗಿ ಇಬ್ಬರ ನಡುವೆ ಕಿತ್ತಾಟ ನಡೀತಾ ಇದೆ. ಇಲ್ಲಿ ಮಾವನ ಅಧಿಕಾರ ಅಳಿಯಂತೆ ದರ್ಬಾರ್ ಅನ್ನುವ ರೀತಿ ಆಗಿದೆ. ಮೇಟಿ ಅಳಿಯ ಡಾಕ್ಟರ್ ರಾಜ್ಕುಮಾರ್ ಯರಗಲ್ಲ ಹಾಗೇನೆ ಡಾಕ್ಟರ್ ಜಯಶ್ರೀ ಅವರ ನಡುವೆ ಈಗ ಈ ಸ್ಥಾನಕ್ಕಾಗಿ ಫೈಟ್ ನಡೀತಾ ಇದೆ. DHO ನೇಮಕದ ಆದೇಶವನ್ನ ರಾಜ್ಕುಮಾರ್ ಯರಗಲ್ ಅವರು ತಂದಿದ್ದಾರೆ. ಆದರೆ ಆ ಆದೇಶಕ್ಕೆ KET ತಡೆಯಾಜ್ಞೆಯನ್ನು ತಂದಿದ್ದಾರೆ ಡಾಕ್ಟರ್ ಜಯಶ್ರೀ ಎಮ್ಮಿ ಅವರು. ಒಂದು ಹುದ್ದೆಗಾಗಿ ಕಚೇರಿಯಲ್ಲಿ ಇಬ್ಬರು ಕೂಡ ವಾಗ್ವಾದವನ್ನು ಮಾಡಿಕೊಂಡಿದ್ದಾರೆ. ಹಾಜರಾತಿ ಪುಸ್ತಕವನ್ನು ಕಸಿದುಕೊಂಡಿದ್ದಾರೆ ರಾಜ್ಕುಮಾರ್ ಯರಗಲ್ಲ. DHO ಕಚೇರಿಯಲ್ಲಿ ಜಯಶ್ರೀ ಎಮ್ಮಿ ಅವರು ಕಣ್ಣೀರು ಹಾಕಿದ್ದಾರೆ. ನಾನು ಸರ್ಕಾರದ ಆದೇಶದ ಪ್ರಕಾರ ಅಧಿಕಾರ ವಹಿಸಿಕೊಂಡಿದ್ದೇನೆ ಅಂತ ಹೇಳಿ ರಾಜ್ಕುಮಾರ್ ಯರಗಲ್ಲ ವಾದ ಮಾಡಿದ್ರೆ ನಾನು KET ಸ್ಟೇ ತಂದಿದ್ದೇನೆ ಅನ್ನೋದು ಜಯಶ್ರೀ ಎಮ್ಮಿ ಅವರ ವಾದ. ಅಲ್ರಿ ಕಮಿಷನರ್ ಹೇಳ್ಯಾರ ನೋ ನೀಡ ಅಲ್ರಿ ಕೊಟ್ಟಾರ ಅವ್ರ ಮೆಸೇಜ್ ಕೊಟ್ಟಾರ ಗೆಟ್ ಮಿ ಆರ್ಡರ್ ಅಷ್ಟೇ ಮತ್ತೇನಿಲ್ಲ ಗೆಟ್ ಮಿ ಆರ್ಡರ್ ಗೆಟ್ ಮಿ ಅಂಡ್ ವಿ ಶುಡ್ ಗೆಟ್ ಲಾಸ್ಟ್ ಟೈಮ್ ವೆನ್ ಐ ಒನ್ ದ ಕೇಸ್ ಇನ್ KET ಐ ಗಾಟ್ ಆರ್ಡರ್ ಫ್ರಮ್ ದ ಗೌರ್ಮೆಂಟ್ ಮೊಮೆಂಟ್ ಆರ್ಡರ್ ಫ್ರಮ್ ದ ಗೌರ್ಮೆಂಟ್
ಅಂಡ್ ಜಾಯಿಂಟ್ ಆಸ್ ಪರ್ ಗವರ್ಮೆಂಟ್ ಆರ್ಡರ್ಸ್ ನಾನು ಅನ್ಕೊಂಡಿನಿ. ನೀವು ಕ್ವಶನ್ ಇಲ್ಲಿ ಹೋಗಿದ್ರೆ ನೋಡ್ರಿ, ನಾ ಹೇಳ್ತೀನಿ ಕೇಳ್ರಿ. ನಾ ಗವರ್ಮೆಂಟ್ ಆರ್ಡರ್ ಪ್ರಕಾರ ನಾ ಎಲ್ಲ ಪ್ರೊಸೀಜರ್ ಮಾಡಿದೀನಿ. ನೀವು ಕ್ವಶನ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಯರಗಲ್ಲ ಹಾಗೆ ಡಾಕ್ಟರ್ ಜಯಶ್ರೀ ಇಬ್ಬರನ್ನ ಕೂಡ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಇಬ್ರು ನೋಡಿ. ಬಾಗಲಕೋಟೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಇದೀಗ ಅನಾರೋಗ್ಯಕರ ಬೆಳವಣಿಗೆ ಒಂದು ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಹುದ್ದೆಗೆ ಇಬ್ಬರು ಅಧಿಕಾರಿಗಳ ನಡುವೆ ಈಗ ಹಗ್ಗ ಜಗಾಟ ನಡೆದಿರುವಂಥದ್ದು. ಪ್ರಮುಖವಾಗಿ ಇಲ್ಲೇ ಹಿಂದೆ ಇದ್ದಂತಹ ಡಾಕ್ಟರ್ ಜಯಶ್ರೀ ಎಂಬಿ ಇಲ್ಲಿ ಡಿ ಎಚ್ ಓ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಅದಾದ ಬಳಿಕ ಇದೀಗ ರಾಜ್ಕುಮಾರ್ ಯಲ್ಗರ್ಸ್ ಇಲ್ಲಿ ವರ್ಗಾವಣೆ ಆದೇಶದೊಂದಿಗೆ ಇಲ್ಲಿ ಬಂದು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ಬೋದು, ನಾವು ಬಾಗಲಕೋಟೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿರುವಂಥದ್ದು. ಒಂದು ಆಸನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಯರ್ಗಲ್ ಕೂತಿದ್ರೆ ಮತ್ತೊಂದು ಕಡೆ ಹಿಂದೆ ಇಲ್ಲಿ ಡಿ ಎಚ್ ಆಗಿರುವಂತಹ ಜಯಶ್ರೀ ಎಂ ಕೂಡ ಕೂತಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಇಬ್ಬರು ಅಧಿಕಾರಿಗಳನ್ನು ಮಾತನಾಡಿಸೋಣ. ಸದ್ಯ ಈಗ ಮೊದಲಿಗೆ ನಾನು ರಾಜ್ಕುಮಾರ್ ಯರ್ಗಲ್ ಸರ್ ಅವ್ರನ್ನ ಮಾತಾಡ್ತಾ ಇದ್ದೀನಿ. ಸರ್, ಇದು ಏನಿದು ವಿಚಾರ, ಇಷ್ಟೊಂದು ಯಾಕೆ ಗೊಂದಲ ಇತ್ತು? ಒಂದು ಗೊಂದಲ ನಮಗಂತೂ ಗೊಂದಲ ಇಲ್ಲ. ನಾನು ಸರ್ಕಾರದ ಆದೇಶ ಪ್ರಕಾರ ಇಲ್ಲಿ ಹಾಜರಾಗಿದ್ದೀನಿ. ಸರ್ಕಾರದ ಆದೇಶ ಪ್ರಕಾರ ನಾನು ಡಿ ಎಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಗೆಲ್ಲರಿಗೂ ಸರ್ಕಾರಿ ನೌಕರರಿಗೆ ಸರ್ಕಾರಿ ಆದೇಶವೇ ಅಂತಿಮ. ಹಿಂಗಾಗಿ ನಾವು ಸರ್ಕಾರಿ ಆದೇಶ ಪ್ರಕಾರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಯಾರಾದರೂ ಸರ್ಕಾರಿ ಆದೇಶದ ಪ್ರಕಾರ ಅವರು ನನ್ನ ಜಾಗದಲ್ಲಿ ಸರ್ಕಾರಿ ಆದೇಶ ತಗೊಂಬ ಅಂದ್ರೆ ಅವ್ರಿಗೆ ನಾ ಚಾರ್ಜ್ ಕೊಟ್ಟು ಹೋಗ್ತೀನಿ. ಇದ್ರ ಯಾವುದೇ ಗೊಂದಲ ಇಲ್ಲ. ಈ ಒಂದು ವರ್ಗಾವಣೆಯ ಪ್ರಕ್ರಿಯೆ ಬಗ್ಗೆ ಆಗಿರ್ಬೋದು, ತಡೆಯಾಜ್ಞೆ ತಂದಿರೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಅಂತ ಪಡ್ಕೊಳ್ಳೋಣ. ಮೇಡಮ್, ಇವಾಗ ವರ್ಗಾವಣೆ ಆದೇಶ ಆದಾಗಿನಿಂದ ಇಲ್ಲಿವರೆಗೂ ಏನೆಲ್ಲ ಪ್ರೊಸೆಸ್ ಆಯಿತು, ಅದು ಲೀಗಲ್ ಆಗಿ ಆಗಿದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಥವಾ ಏನಾದರೂ ನಿಮ್ದು ಅಬ್ಜೆಕ್ಷನ್ ಇದೆಯಾ ಅಂತ? ಇಲ್ಲ, ನಂದು ಅಬ್ಜೆಕ್ಷನ್ ಐತ್ರಿ. ಯಾಕಂದರೆ ನನಗೆ ಆರ್ಡರ್ ಆಗಿದ್ದು ಪ್ರಾಬಬ್ಲಿ ನನಗೆ 13th ಏನೋ ನನಗೆ ಗುರ್ತಿಲ್ಲ, ಬಟ್ ನಮಗೆ ಅಫಿಷಿಯಲ್ ಆರ್ಡ್ರ್ ಇದು ಬಂದಿಲ್ಲ ಇನ್ನೂ. ಆಮೇಲೆ ಅಷ್ಟೊತ್ತಿಗೆ ನನಗೆ 13th ನೈಟ್ ಆಫ್ಟರ್ನೂನ್ ನಮ್ಮ ಅಂಕಲ್ ಒಬ್ಬರಿಗೆ ಆರಾಮಿರಲಿಲ್ಲ. ನಾನು ಸಿ ಇ ಒ ಅವರಿಗೆ ನಾನು ಪರ್ಮಿಷನ್ ತೊಗೊಂಡು ರೈಟಿಂಗಲ್ಲೂ ಕೊಟ್ಟು ನನಗೆ 14th ಪ್ರಾಬ್ಲಿ ನನಗೆ ಸ್ವಲ್ಪ ಒಂದು ದಿವಸ ಲೀವ್ ಬೇಕಾಗ್ಬೋದು ಸರ್. ಆಮೇಲೆ ಲಘು ನನ್ನ ಕೆಲಸ ಆಯ್ತು ಅಂತ ನಾವು ಅಳು ಬರ್ತೀನಿ, ಯಾಕಂದ್ರೆ ಅವತ್ತು ಮೀಟಿಂಗ್ ಇದ್ದವು. ಸೊ ಎಲ್ಲ ರಿಪೋರ್ಟ್ಸು ರೆಡಿ ಮಾಡಿ ನಾನು ಇನ್ನಿಬ್ಬರು ಆಫೀಸರ್ಸಿಗೆ ಹೇಳಿ ನೀವು ಮೀಟಿಂಗ್ ಅಟೆಂಡ್ ಆಗ್ರಿ, ಆಮೇಲೆ ಮಧ್ಯಾಹ್ನ ನನ್ನ ಕೆಲಸ ಮುಗಿದ್ರೆ ಬರ್ತೀನಿ ಬರ್ರಿ ಅಂತಂದ್ರೆ ಸರ್ ಆಯ್ತು ಸರ್ ಹಂಗೆ ಮಾಡ್ತೀನಿ ಅಂಥೇಳಿ ನಾನು ಸಿ ಇ ಒ ಪರ್ಮಿಷನ್ ತೊಗೊಂಡು ನಾ ಹೋಗಿದ್ದೆ. ಆಮೇಲೆ ಬೈದನ್ ಐಗೊಟ್ಟು ಇಲ್ಲ ಹಿಂಗಾಗೈತಿ ಆರ್ಡ್ರ್ ಬಂದೈತಿ, ಆಮೇಲೆ ಹಿಂಗೆ ಬ್ರೇಕ್ ಓಪನ್ ಮಾಡಿ ಅವರು ತೊಗೊಂಡ ಚಾರ್ಜು ಅಂಥೇಳಿ. ಸೊ ಅದಾದಮೇಲೆ ನಾನು ಕೆ ಟಿ ನಾನು ಸ್ಟೇಗೆ ಹೋದೆ. ಸ್ಟೇ ಹೋದ್ಮೇಲೆ ನನಗೆ ಸ್ಟೇ 17th ನನಗೆ ಸ್ಟೇ ಸಿಕ್ತು, ಬಟ್ ಅದಾಗ್ಯೂ ವಾಟ್ಸಪ್ಪಿಂದ ನಡೆಯಂಗಿಲ್ಲ ಮತ್ತು ರಿಟರ್ನ್ ಇದು ಬೇಕು ಅಂತೇಳಿ ನನಗೆ 18th ಮಾರ್ನಿಂಗ್ ನಾನು ಅದು ಆರ್ಡರ್ ತೊಗೊಂಡೆ. ನಾನು ಬಂದೆ. ನೀವು ಕೆ ಐ ಟಿ ಮುಖಾಂತರ ತಡೆಯಾಜ್ಞೆ ತಂದಿದ್ದೀರಿ, ಬಟ್ ಅವ್ರು ಹೇಳುವಂಥದ್ದೇನು, ಸರ್ಕಾರದಿಂದ ನನಗೆ ಆದೇಶ ಬಂದಂಥ ಸಂದರ್ಭವಾಗಿ ನಾನು ಇನ್ನೊಬ್ರಿಗೆ ಚಾರ್ಜ್ ಕೊಡೋಕೆ ರೆಡಿ ಇದ್ದೀನಿ ಅಂತೇಳಿ. ಈ ಒಂದು ಪ್ರೊಸೆಸ್ ಯಾವ ರೀತಿ ಆಗಬೇಕಾಗಿದೆ, ಇದರಲ್ಲಿ ಏನಾದರೂ ರೂಲ್ಸ್ ಫಾಲೋ ಆಗ್ತಾ ಇದೆಯಾ ಅಂತೇಳಿ? ಹೌದು, ಅವರು ಆ್ಯಕ್ಚುಲಿ ಅಫಿಷಿಯಲಿ ಅಲ್ಲಿ ಬಿಜಾಪುರಿಂದ ಇಮಿಡಿಯೇಟ್ ನಮ್ದು ಹೈಯರ್ ಆಫೀಸರ್ ಯಾರಪ್ಪ ಸಿ ಇ ಒ ಅವ್ರ ಕಡೆ ನಾವು ರಿಲೀವ್ ಆಗಿ ಮೂಮೆಂಟ್ ಆರ್ಡರ್ ತೊಗೊಂಡು ಅವ್ರು ಯಾರಿಗೆ ಹೇಳ್ತಾರೆ ಚಾರ್ಜ್ ಬರೀತಾರಲ್ಲ ಬಂದಮೇಲೆ ನಾವು ಕೊಟ್ಟು ಹ್ಯಾಂಡ್ ಓವರ್ ಮಾಡಿ ಇಲ್ಲಿಗೆ ಬರಬೇಕು. ಆಮೇಲೆ ಇಲ್ಲಿ ಬಂದಮೇಲೆ ನಮ್ಮ ಸಿ ಇ ಒ ಜಡ್ ಪಿ ಅವ್ರ ಕಡೆ ಪರ್ಮಿಷನ್ ತೊಗೊಂಡು ಅವ್ರು ಮೂಮೆಂಟ್ ಆರ್ಡರ್ ಕೊಡ್ತಾರೆ ರೀ, ಅದಾದ್ಮೇಲೆ ಬಂದು ಚಾರ್ಜ್ ತೊಗೋಬೇಕು. ಬಟ್ ಇವರು ಡೈರೆಕ್ಟ್ಲಿ ತೊಗೊಂಡಾರ. ನಾನು ಸಿ ಇ ಒ ಕೇಳಿದೆ, ಇಲ್ಲರಿ ಅವ್ರು ಬಂದು ಹಂಗೆ ಹೇಳಿದ್ರು ತೊಗೊಂಡಾರ ಅಂತ ಹೇಳ್ಯಾರ ರೀ. ಅದ್ರ ಬಗ್ಗೆ ಅವ್ರ ಕಮಿಷನರಿಗೆ ಬರ್ದಾರೆ, ಕಮಿಷನರು 17th ನೀವು ಚಾರ್ಜ್ ಹ್ಯಾಂಡ್ ಓವರ್ ಮಾಡಿರಿ ಬಿಜಾಪುರಕ್ಕೆ ಹೋಗಿ ಅಂತ ಒಂದು ಮೇಲ್ ಕಳಿಸ್ಯಾರ. ಇದಿಷ್ಟು ಬಾಗಲಕೋಟೆ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳ ನಡುವೆ ಇರುವಂತಹ ಒಂದು ಮುಸುಕಿನ ಕುದ್ದಾಟ ಅಂತ ಹೇಳ್ಬೋದು. ಒಬ್ಬರು ತಡೆಯಾಜ್ಞೆ ತಂದರೂ ಕೂಡ ಸರ್ಕಾರದಿಂದ ಆದೇಶ ಬಂದಂಥ ಸಂದರ್ಭದಲ್ಲಿ ನಾನು ಇನ್ನೊಬ್ಬರಿಗೆ ಚಾರ್ಜ್ ಕೊಡ್ತೀನಿ ಅಂತ ಹೇಳ್ತಿದ್ರೆ, ಇನ್ನೊಬ್ಬರು ನಾನು ಕೋರ್ಟ್ ಮುಖಾಂತರ ತಡೆಯಾಜ್ಞೆ ತಂದಿದ್ದೀನಿ ನಾನೇ ಚಾರ್ಜ್ ಹೊಸ್ಕೊಳ್ತೀನಿ ಅಂತೇಳಿ ಅವ್ರು ಪಟ್ಟ ನಡೆದಿರುವಂಥದ್ದು. ಈ ರೀತಿಯಾಗಿ ಇಂತಹ ಒಂದು ಬೆಳವಣಿಗೆ ಇದೀಗ ಸದ್ಯಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಅಂದರೆ ಪ್ರಮುಖವಾದಂಥ ಇಲಾಖೆ ಇಂಥ ಒಂದು ಇಲಾಖೆಯಲ್ಲಿ ಅಧಿಕಾರಿ ನಡುವೆ ನಡೆದಂತಹ ಒಂದು ಈ ಒಂದು ಕಿತ್ತಾಟ ವಿಪರ್ಯಾಸದ ಸಂಗತಿನೇ ಅಂತಲೇ ಹೇಳ್ಬೋದಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ ಇಂಡಿಂಗ್ ಕನ್ನಡ, ಬಾಗಲಕೋಟೆ. ಬಂಡೀಪುರದ ಪರಿಸರ ಸೂಕ್ಷ್ಮ ವಲಯದಲ್ಲಿ ಮನೆ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಗಣೇಶ್ ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ನಡೆಸಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳಿದ್ದು, ಶಾಶ್ವತ ಕಟ್ಟಡ ನಿರ್ಮಿಸಲು ಅವಕಾಶ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ. ನಟ ಗಣೇಶ್ ನಿರ್ಮಾಣದ ಕಟ್ಟಡದ ಫೋಟೋಗಳ ಪರಿಶೀಲನೆಯನ್ನು ಕೂಡ ಮಾಡಲಾಯಿತು. ಪರಿಶೀಲನೆ ಆದ ಬಳಿಕ ಅಲ್ಲಿ ಶಾಶ್ವತವಾಗಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮೌಖಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತರಿದ್ದ ಹೈಕೋರ್ಟ್ನ ಪೀಠ ಈಗ ಮೌಖಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಒಂದು ವಾರದಲ್ಲಿ ನಟ ಗಣೇಶ್ ಅರಣ್ಯ ಇಲಾಖೆಯ ನೋಟಿಸ್ಗೆ ಉತ್ತರಿಸಬೇಕು. 4 ವಾರಗಳಲ್ಲಿ ಅರಣ್ಯ ಇಲಾಖೆ ವಿಚಾರಣೆ ಪೂರ್ಣಗೊಳಿಸಬೇಕು. ಅಲ್ಲಿವರೆಗೂ ಬಲವಂತವಾಗಿ ಕ್ರಮ ಕೈಗೊಳ್ಳದಂತೆ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ.
ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.